ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ. ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ ನಾನು ಡಾಕ್ಟರ್ ಶ್ರೀಶೈಲ್ ಬದಾಮಿ, ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರದಲ್ಲಿ ಸಂಶೋಧಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕೀಟನಾಶಕಗಳ ದುಷ್ಪರಿಣಾಮಗಳ ಬಗ್ಗೆ ನಾವು ನಿನ್ನೆ ಸಂಚಿಕೆಯಿಂದ ತಿಳ್ಕೊಳ್ತಾ ಇದ್ದೇವೆ. ಕೀಟನಾಶಕಗಳ ವಿಷ ಹೇಗೆ ಬರೀ ರೈತನನ್ನಷ್ಟೇ ಅಲ್ಲ ಇಡೀ ಮಾನವ ಕುಲವನ್ನು ಅಷ್ಟೇ ಅಲ್ಲ ಇಡೀ ಜೀವ ಸಂಕುಲವನ್ನು ಹೇಗೆ ಹಾಳು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಕ್ಯಾಲಿಫೋರ್ನಿಯಾದ ಒಂದು ಸಂಶೋಧನೆಯ ಪ್ರಕಾರ ಜಗತ್ತಿನಲ್ಲಿ 672 ಮಿಲಿಯನ್ ಸಂಖ್ಯೆಯ ಪಕ್ಷಿಗಳು ಇವತ್ತು ಕೀಟನಾಶಕಗಳ ದುಷ್ಪರಿಣಾಮಗಳಿಗೆ ಪ್ರತಿ ವರ್ಷ ತುತ್ತಾಗುತ್ತೆ. ಪ್ರತಿ ವರ್ಷ 672 ಮಿಲಿಯನ್ ಅಂತಂದರೆ ಸುಮಾರು 67 ಕೋಟಿ ಪಕ್ಷಿಗಳು ಈ ಕೀಟನಾಶಕಗಳ ದುಷ್ಪರಿಣಾಮಗಳಿಗೆ ತುತ್ತಾಗ್ತಾವು. ಅದರಲ್ಲಿ 10% ಅಂತಂದರೆ ಸುಮಾರು 67 ಮಿಲಿಯನ್ ಪಕ್ಷಿಗಳು ಸತ್ತೋಗ್ತಾವೆ ಈ ಕೀಟನಾಶಕಗಳ ದುಷ್ಪರಿಣಾಮಗಳಿಂದ. ಹೀಗಾಗಿ ಇಡೀ ಜಗತ್ತಿನುದ್ದಕ್ಕೂ ಹಲವಾರು ಪಕ್ಷಿಗಳನ್ನು ನಾವು ಅಳಿವಿನ ಅಂಚಿಗೆ ನಾವು ತಂದಿದ್ದೇವೆ. ಇವುಗಳಲ್ಲಿ ಬರ್ರೋಯಿಂಗ್ ಓಲ್ಸ್ ಅಂತ ಹೇಳ್ತಾರೆ, ಅಲ್ಯೂಷಿಯನ್ ಕೆನಡಾ ಗೀಸ್ ಅಂತ, ಆಮೇಲೆ ಬಾಲ್ಡ್ ಈಗಲ್ ಅಂತ, ಸ್ವೈನ್ಸನ್ಸ್ ಹಾಕ್ ಅಂತ, ಆಮೇಲೆ ಪ್ಯಾರಗ್ರೈನ್ ಫಾಲ್ಕನ್, ಈ ಥರದ ಪಕ್ಷಿಗಳು ನಮ್ಮ ಅಳಿವಿನ ಅಂಚಿಗೆ ಇವತ್ತು ತಲುಪಿದವು. ಆಮೇಲೆ 1998 ಈ ಕೀಟನಾಶಕಗಳ ಒಂದು ಈ ವ್ಯಾಪಾರ ಎಷ್ಟಿತ್ತು ಅಂತಂತಂದರೆ 3.1 ಬಿಲಿಯನ್ ಇತ್ತು 1998. ಆಮೇಲೆ ಈ ಕೀಟನಾಶಕಗಳ ವ್ಯಾಪಾರಗಳಲ್ಲಿ ತೊಡಗಿರುವ ಸಂಸ್ಥೆಗಳು ಏನಿದೆ ಅಲ್ಲ, ಅವೆಲ್ಲ ಅತಿ ದೊಡ್ಡ ದೊಡ್ಡ ಸಂಸ್ಥೆಗಳು. ಜಗತ್ತಿನ 73% ವ್ಯಾಪಾರವನ್ನು ಕೇವಲ 10 ಕಂಪನಿಗಳು ತಮ್ಮ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದಾವೆ. ಜಗತ್ತಿನ 73% ಕೀಟನಾಶಕಗಳ ವ್ಯವಹಾರವನ್ನು ಕೇವಲ 10 ಕಂಪನಿಗಳು, ಅಂದರೆ ಇಡೀ ಜಗತ್ತನ್ನು ಹಾಳು ಮಾಡಿದರೆ ಲಾಭ ಆಗೋದು ಕೇವಲ ಈ 10 ಕಂಪನಿಗಳಿಗೆ ಮಾತ್ರ ಬಿಟ್ಟರೆ ಜಗತ್ತಿಗೆ ಅಲ್ಲ. ಅದೇ ರೀತಿ ನಾವು ಇನ್ನೂ ವಿವರವಾಗಿ ಈ ಕಂಪನಿಗಳ ಬಗ್ಗೆ ಅರ್ಥ ಮಾಡ್ಕೊತಾ ಹೋದರೆ ಜಗತ್ತಿನ 93% ವ್ಯವಹಾರವನ್ನು ಕೇವಲ 20 ಕಂಪನಿಗಳು ತಮ್ಮ ಮುಷ್ಟಿಯಲ್ಲಿಟ್ಕೊಂಡಿದೆ. ಅಂದರೆ ಈ ಸಣ್ಣ ಪುಟ್ಟ ಕೀಟನಾಶಕಗಳ ತಯಾರಿಕೆಯಲ್ಲಿ ಉಳಿದ ಸಣ್ಣ ಪುಟ್ಟ ಮನೆ ತಯಾರಕರು ಕೇವಲ 7% ಅಷ್ಟೇ. ಈ ಕೀಟನಾಶಕಗಳು ನಮ್ಮ ರೈತ ಸಿಂಪಡಿಸ್ತಾನೆ, ಹೊಲ ಬೆಳೆಗಳಿಗೆ ಸಿಂಪಡಿಸ್ತಾನೆ. ಅವು ಅವನ ಹೊಲದಲ್ಲಿನ ನೆಲಕ್ಕೆ ಅಂತಂದರೆ ಅಂತರ್ಜಲಕ್ಕೆ ಅವು ಸೇರ್ಕೊಂಡ್ಬಿಡುತ್ತೆ. ಅವನು ಬೋರ್ ಹಾಕಿದಾಗ ಆ ಕೀಟನಾಶಕಗಳು ವಾಪಸ್ಸು ಅವನಿಗೇ ಸಿಗುತ್ತೆ. ಇನ್ನು ಮಳೆ ಬಂದಾಗ ಆ ಕೀಟನಾಶಕಗಳು ಎಲ್ಲ ಆ ಮಳೆಯ ನೀರಿನೊಂದಿಗೆ ಹರಿದು ಮತ್ತೆ ಅದು ಅಂತರ್ಜಲವನ್ನು ಸೇರುತ್ತೆ. ನಮ್ಮ ನದಿ ಮೂಲ ಕೆರೆ ಬಾವಿಗಳಿಗೆ ಅದು ಸೇರ್ಕೊಂಡ್ಬಿಡುತ್ತೆ. ಯಾವುದೇ ಒಂದು ವಿಷವನ್ನು ನಾವು ಭೂಮಿಗೆ ಹಾಕಿದಾಗ ಅದು ಈ ಭೂಮಿ ಬಿಟ್ಟು ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ಭೂಮಿಯಲ್ಲಿರುವ ಜೀವ ಸಂಕುಲಗಳನ್ನು ಈ ಕೀಟನಾಶಕಗಳು ಹಾನಿ ಉಂಟು ಮಾಡ್ತಾವು. ರೈತನ ಹೊಲದಲ್ಲಿರುವ ಸಣ್ಣ ಕ್ರಿಮಿ ಕೀಟಗಳು ಎಲ್ಲವನ್ನೂ ಅವು ಈ ಕೀಟನಾಶಕಗಳು ಕೊಂದು ಹಾಕ್ತಾವು. ಹೀಗಾಗಿ ಬೆಳೆಗೆ ಅನುಕೂಲ ಅಂಥೇಳಿ ನಾವು ಒಂದರಷ್ಟಿಂದ ನೋಡಿದರೆ ಇನ್ನೊಂದು ಕಡೆ ನಾವು ಸಾಕಷ್ಟು ಸಂಖ್ಯೆಯ ಕ್ರಿಮಿ ಕೀಟಗಳನ್ನು ರೈತ ಪ್ರತಿ ವರ್ಷ ಕೊಂದು ಹಾಕ್ತಿದ್ದಾನೆ. ಈ ಕೀಟನಾಶಕಗಳ ಪ್ರಭಾವದಿಂದ ಇವತ್ತು 6 ಕಾಲಿನ ಕಪ್ಪೆಗಳು ಹುಟ್ಟುತ್ತಾ ಇದ್ದಾವೆ. ಕಪ್ಪೆಗಳಿಗೆ 4 ಕಾಲಿರೋದನ್ನು ನಾವೆಲ್ಲರೂ ನೋಡಿದ್ದೀವಿ. ಅಂದರೆ ಕಪ್ಪೆಗಳ ದೇಹದಲ್ಲಿ ಹಲವಾರು ಬದಲಾವಣೆಗಳು ಇವತ್ತು ಆಗ್ತಾ ಇದ್ದಾವೆ. ಅವು ಜೆನೆಟಿಕ್ ಬದಲಾವಣೆಗಳು ಅಂತ ಹೇಳ್ತೀವಿ. ಹೀಗಾಗಿ 6 ಕಾಲಿನ ಕಪ್ಪೆಗಳು ಕೂಡ ಇವತ್ತು ಕೀಟನಾಶಕಗಳಿಂದಾಗಿ ಹುಟ್ಟುತ್ತಾ ಇದ್ದಾವೆ. ಕೀಟನಾಶಕಗಳ ಸಿಂಪಡಣೆಗೆ
ಹಲವಾರು ಸುರಕ್ಷಿತ ಮಾರ್ಗಗಳಿವೆ. ಆದರೆ ಈ ಮಾರ್ಗಗಳನ್ನು ನಾವು ಯಾರೂ ಪಾಲನೆ ಮಾಡಲ್ಲ. ಕೀಟನಾಶಕಗಳು ನಮಗೇನು ಹಾನಿ ಮಾಡಲ್ಲ ಅನ್ನೋ ಒಂದು ಭ್ರಮೆ ರೈತರಲ್ಲಿದೆ. ಅವರು ಸುಮ್ಮನೆ ಸಿಂಪಡಣೆ ಮಾಡ್ತಾ ಹೋಗ್ತಾರೆ, ಆದರೆ ಗಾಳಿಯ ಮೂಲಕ ಅವೇ ಕೀಟನಾಶಕಗಳನ್ನು ಅವರು ಕುಡಿತಾ ಇರ್ತಾರೆ. ಹೀಗೆ ಕುಡಿದ ಕೀಟನಾಶಕಗಳು ಅವರಲ್ಲಿ ಕ್ಯಾನ್ಸರ್ ತರ್ಬೋದು, ಆಮೇಲೆ ಸಂತಾನಹೀನತೆ ತರ್ಬೋದು. ಹೀಗೆ ಹಲವಾರು ರೈತರೇ ಪ್ರಪ್ರಥಮವಾಗಿ ರೈತರೇ ಇವುಗಳ ದುಷ್ಪರಿಣಾಮಗಳಿಗೆ ತುತ್ತಾಗ್ತಾರೆ. ನಂತರದ ದುಷ್ಪರಿಣಾಮಗಳನ್ನು ಆ ರೈತ ಬೆಳೆದ ಆಹಾರವನ್ನು ಉಂಡವರು ಪಡಿತಾರೆ. ಆದರೆ ರೈತನಲ್ಲಿ ಹೆಚ್ಚಿನ ಪ್ರಮಾಣದ ಕೀಟನಾಶಕ ರೈತನ ದೇಹ ಸೇರೋದರಿಂದ ರೈತ ಕೂಡ ಅಳಿವಿನ ಅಂಚಿಗೆ ಮುಟ್ಟೋ ಈ ಕೀಟನಾಶಕಗಳನ್ನು ಹಿಡ್ಕೊಂಡೇ ಇದ್ದರೆ ಮುಟ್ಟೋದರಲ್ಲಿ ಖಂಡಿತವಾಗಲೂ ಸಂಶಯವಿಲ್ಲ. ಈ ಕೀಟನಾಶಕಗಳು ಸಿಂಪಡಣೆಯಾದ ಹೊಲದಲ್ಲಿ ಹಸುಗಳು ಮೇಯ್ತವು. ಆ ಹಸುಗಳು ಆ ಕೀಟನಾಶಕ ಸಿಂಪಡಣೆಯಾದ ಹುಲ್ಲನ್ನು ತಿಂತವು. ಈ ಕೀಟನಾಶಕಗಳು ಹುಲ್ಲಿನ ಜೊತೆಗೆ ಹಸುವಿನ ದೇಹ ಸೇರುತ್ತೆ, ಹಾಲಿನ ಮೂಲಕ ಆ ಕೀಟನಾಶಕಗಳು ಹೊರಗೆ ಬರ್ತವೆ. ಇದೇ ಹಾಲನ್ನು ನಾವು ಮಕ್ಕಳಿಗೆ ಕುಡಿಸ್ತೀವಿ, ಹೀಗಾಗಿ ಹಾಲು ಕೀಟನಾಶಕ ಯುಕ್ತ ಹಾಲು ಆಗುತ್ತೆ. ಈ ಹಾಲನ್ನು ಮಕ್ಕಳು ಕುಡಿತಾ ಕುಡಿತಾ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾರೆ. ಇನ್ನು ಆ ದನವನ್ನು ಕೊಂದು ತಿನ್ನೋರಿದ್ದಾರೆ, ಆ ಅದರ ದೇಹದಲ್ಲಿದ್ದ ಕೀಟನಾಶಕಗಳು ಅವರ ದೇಹ ಸೇರ್ತವೆ. ಹೀಗೆ ಹೊಲದಲ್ಲಿ ಸಿಂಪಡಿಸಿದ ಕೀಟನಾಶಕಗಳು ತಿರುಗಿ ನಮಗೇ ಬರುತ್ತೆ. ಕೋಳಿಗಳು, ಆಮೇಲೆ ಹಲವಾರು ಪ್ರಾಣಿಗಳು, ಏಡಿ, ಮೀನು, ಇವೆಲ್ಲವೂ ಈ ಕೀಟನಾಶಕಗಳ ದುಷ್ಪರಿಣಾಮಗಳಿಗೆ ಸಿಲುಕ್ತಾವು. ಅವನ್ನೇ ನಾವು ತಿಂತಾ ಇರೋದ್ರಿಂದ ಈವನ್ ಕೋಳಿಗಳ ಮೊಟ್ಟೆಗಳಲ್ಲಿ ಕೂಡ ಕೀಟನಾಶಕಗಳ ಅಂಶ ಇವತ್ತು ಇದೆ. ಕೀಟನಾಶಕಗಳನ್ನು ಸಿಂಪಡಿಸಿದ ಗಿಡಗಳಿಗೆ ಹೊಡೆದ ಕೀಟನಾಶಕ ಆ ಹಣ್ಣಿನಲ್ಲಿ ಬರುತ್ತೆ, ಆ ಹಣ್ಣನ್ನು ನಾವು ತಿಂತೇವೆ. ಹೀಗೆ ಹಾಲು, ಹಣ್ಣು, ಎಲ್ಲವೂ, ಮಾಂಸ, ಎಲ್ಲವೂ ಕೀಟನಾಶಕ ಯುಕ್ತ ಇವತ್ತು ಆಗ್ತಾ ಇದೆ. ಕೀಟನಾಶಕಗಳನ್ನು ಸಿಂಪಡಣೆ ಮಾಡಲಿಕ್ಕೆ ಮುಂದುವರೆದ ರಾಷ್ಟ್ರಗಳಲ್ಲಿ ಸಾಕಷ್ಟು ಸಂಖ್ಯೆಯ ಸುರಕ್ಷತಾ ವಿಧಾನಗಳನ್ನು ಅವರು ಅನುಸರಿಸ್ತಾರೆ. ತುಂಬ ಉದ್ದವಾದ ಕೋಲನ್ನು ಅವ್ರು ಹಿಡ್ಕೊಂಡಿರ್ತಾರೆ, ಹೀಗಾಗಿ ಮಾಸ್ಕ್ ಹಾಕ್ಕೊಂಡಿರ್ತಾರೆ, ತಲೆಗೆ ಟೋಪಿ, ಶೂಸು, ಹೀಗಾಗಿ ಇವೆಲ್ಲವೂ ಇರೋದರಿಂದ ಅವನಿಗೆ ಅವನ ದೇಹ ಸೇರುವ ಕೀಟನಾಶಕಗಳ ಪ್ರಮಾಣ ರೈತನಲ್ಲಿ ಕಡಿಮೆ ಇರುತ್ತೆ. ಆದರೆ ನಮ್ಮ ದೇಶದಲ್ಲಿ ಈ ಯಾವ ಸುರಕ್ಷತಾ ವಿಧಾನಗಳಿಗೆ ಇವುಗಳನ್ನು ಆ ಇಕ್ವಿಪ್ಮೆಂಟ್ಸನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ದುಡ್ಡು ಖರ್ಚಾಗತ್ತೆ ಅಂತೇಳಿಬಿಟ್ಟು ನಮ್ಮ ರೈತರು ಯಾರೂ ಆ ಇಕ್ವಿಪ್ಮೆಂಟ್ಸನ್ನು ಪರ್ಚೇಸ್ ಮಾಡಲ್ಲ. ಹೀಗಾಗಿ ತಾವು ತಮ್ಮ ಆರೋಗ್ಯವನ್ನು ಅವರು ಹಾಳು ಮಾಡಿಕೊಂಡಾಗ ವೈದ್ಯರಿಗೆ ಅವರು ತಮ್ಮ ಹಣವನ್ನು ಅಲ್ಲಿ ಹೋಗಿ ಹಾಳು ಮಾಡ್ಕೊಳ್ತಾರೆ. ಅದೇ ತಾವು ಕೀಟನಾಶಕ ಸಿಂಪಡಿಸಬೇಕಾದಾಗ ಸ್ವಲ್ಪ ಆದರೂ ಅವರು ಸುರಕ್ಷತಾ ವಿಧಾನಗಳನ್ನು ಅನುಸರಿಸೋದು ಒಳಿತು. ಈ ಕಡೆಗೆ ಗಮನವನ್ನು ನಮ್ಮ ಸರ್ಕಾರ ಕೊಡಬೇಕು, ರೈತರಿಗೆ ತಿಳುವಳಿಕೆ ಕೊಡಬೇಕು. ಕೀಟನಾಶಕಗಳು ಅತ್ಯಂತ ಕೆಟ್ಟ ವಸ್ತುಗಳು, ಅವನ್ನು ಬಳಕೆಯನ್ನು ಸಂಪೂರ್ಣವಾಗಿ ಬಿಡಬೇಕನ್ನೋ ವಿಚಾರವನ್ನು ನಾವು ತಿಳಿಸ್ಬೇಕು ರೈತರಿಗೆ. ಅಷ್ಟೇ ಅಲ್ಲ, ಸರ್ಕಾರ ಕೂಡ ತಮ್ಮ ಈ ಕೀಟನಾಶಕಗಳ ನಿಷೇಧವನ್ನು ಅದು ಹೇರಬೇಕು. ಆಗಲೇ ನಮಗೆ ಒಂದು ಸಂಪೂರ್ಣ ಪರಿಹಾರ ನಾವು ಬರೀ ಒಂದು ರೈತರಿಗೆಲ್ಲ ತಿಳಿಸಿ ಇದನ್ನು ಬಿಡಿ ಬಿಡಿ ಅನ್ನೋದಲ್ಲ, ಅದರ ಉತ್ಪಾದನೆಯೇ ನಿಲ್ಲಿಸಬೇಕು. ನಮ್ಮ ದೇಶದಲ್ಲಿ ಪ್ರತಿಯೊಂದು ಸರ್ಕಾರಗಳು ಕೀಟನಾಶಕಗಳ ಬಳಕೆಯನ್ನು ನಿಲ್ಲಿಸಲಿಕ್ಕೆ ಅವರಿಗೆ ನಿಜವಾದ ಆಸಕ್ತಿ ಇದ್ದರೆ ಅದರ ಉತ್ಪಾದನೆಯನ್ನು ನಿಲ್ಲಿಸಬೇಕು, ಅವುಗಳ ಬ್ಯಾನ್ ಮಾಡಿಬಿಡಬೇಕು. ಆಗ ರೈತನಿಗೆ ಕೀಟನಾಶಕ ಸಿಗೋದೇ ಇಲ್ಲ, ಹೀಗಾಗಿ ತಾನೇ ತಾನಾಗಿ ಅವನು ಆರ್ಗ್ಯಾನಿಕ್ ರೈತ ಆಗ್ತಾನೆ, ಒಳ್ಳೆಯ ಆಹಾರವನ್ನು ನಮಗೆ ಬೆಳೆದು ಕೊಡ್ತಾನೆ. ಈ ಕೀಟನಾಶಕಗಳು ನಮ್ಮ ದೇಹದ ಎಲ್ಲ ಭಾಗಗಳಿಂದಲೂ ದೇಹವನ್ನು ಸೇರ್ತವೆ. ನಮ್ಮ ಹಣೆಯಲ್ಲಿ ಚರ್ಮದ ರಂಧ್ರಗಳು ತುಂಬ ದೊಡ್ಡವಿರುತ್ತೆ. ಅವನು ಕೀಟನಾಶಕ ಗಾಳಿಯ ಮೂಲಕ ಕೀಟನಾಶಕ ಬಂದಾಗ ಈ ಹಣೆಯಿಂದ ಅವನ ದೇಹವನ್ನು ಸೇರುತ್ತೆ, ಆಮೇಲೆ ಚರ್ಮದ ಮೂಲಕ ಕೀಟನಾಶಕ ದೇಹದೊಳಗೆ ಸೇರುತ್ತೆ, ತಲೆಗೆ ಕೂದಲ ಮೇಲೆ ಅಂಟಿಕೊಂಡಿರೋ ಕೀಟನಾಶಕ ಕೂಡ ಅವನ ದೇಹದಲ್ಲಿ ಸೇರುತ್ತೆ, ಕಿವಿಯ ರಂಧ್ರದ ಮೂಲಕ ಕೂಡ ಕೀಟನಾಶಕ ಒಳಗಡೆ ಸೇರುತ್ತೆ. ಹೀಗೆ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಿಂದ
ದೇಹ ಚರ್ಮ ಕೀಟನಾಶಕವನ್ನು ಹೀರಿಕೊಳ್ಳುವ ಒಂದು ಶಕ್ತಿ ಹೊಂದಿದೆ. ಹೀಗಾಗಿ ದೇಹದ ಎಲ್ಲ ಅಂಗಾಂಗಗಳ ಮೂಲಕ ಕೀಟನಾಶಕ ಅವನ ದೇಹವನ್ನು ಸೇರುತ್ತೆ. ಇಲ್ಲಿ ನಾನು ತಮಗೆ ಹಲವಾರು ಚಿತ್ರಗಳನ್ನು ತೋರಿಸ್ತಾ ಹೋಗ್ತೇನೆ. ಈ ಚಿತ್ರಗಳು ಕೀಟನಾಶಕಗಳ ಪ್ರಭಾವದಿಂದ ಯಾವ ರೀತಿಯ ಮಕ್ಕಳು ಹುಟ್ಟುತ್ತಾರೆ ಅಥವಾ ಈಗ ಆಲ್ರೆಡಿ ಈಗಾಗಲೇ ಹಲವಾರು ದೇಶಗಳಲ್ಲಿ ಇದರ ಪ್ರಭಾವ ಯಾವ ರೀತಿ ಆಗಿದೆ ಅನ್ನೋದನ್ನು ನಾನು ತೋರಿಸ್ತೇನೆ. ಇಲ್ಲಿ ನೋಡಿ, ಈ ಮಗುವಿಗೆ ಕೈ ಕಾಲು ಇಲ್ಲ. ಈ ಥರದ ಮಕ್ಕಳು ಕೀಟನಾಶಕಗಳ ಅತಿಯಾದ ಪ್ರಭಾವಕ್ಕೆ ತಾಯಿ ಸಿಲುಕಿದಾಗ ಹುಟ್ಟುತ್ತಾರೆ. ಕಾಸರಗೋಡು ತಾವೆಲ್ಲ ಹೆಸರು ಕೇಳಿದ್ದೀರ ಕೇರಳದಲ್ಲಿ. ಅಲ್ಲಿಯ ಕೇರಳ ಸರ್ಕಾರ ಈ ಕಾಸರಗೋಡಿನ ಸುತ್ತಮುತ್ತಲಿನ ಕಾಡುಗಳಲ್ಲಿ ಈ ಗೋಡಂಬಿ ಬೆಳೆಯನ್ನು ಬೆಳೆಸ್ತು. ಈ ಗೋಡಂಬಿಗೆ ಕೀಟಗಳು ಬಾಧೆ ಹೆಚ್ಚಾದಾಗ ಕೀಟ ಪ್ರತಿಯೊಂದು ಗಿಡಕ್ಕೂ ಹೋಗಿ ಕೀಟನಾಶಕ ಸಿಂಪಡಿಸೋದು ಸರ್ಕಾರಕ್ಕೆ ತುಂಬ ತೊಂದರೆದಾಯಕ ಆಯಿತು. ಹೀಗಾಗಿ ಅವರು ಹೆಲಿಕಾಪ್ಟರ್ ಮೂಲಕ ಕೀಟನಾಶಕವನ್ನು ಸಿಂಪಡಿಸುವ ಒಂದು ವಿಧಾನವೊಂದು ಯಾರೋ ಅವ್ರಿಗೆ ಹೇಳಿಕೊಟ್ರು. ಹೀಗಾಗಿ ಹೆಲಿಕಾಪ್ಟರ್ ಮೂಲಕ ಕೀಟನಾಶಕವನ್ನು ಈ ಎಲ್ಲ ಕಾಸರಗೋಡಿನ ಸುತ್ತಮುತ್ತಲದ ಕಾಡಿನಲ್ಲಿ ಹೆಲಿಕಾಪ್ಟರ್ ಮೂಲಕ ಕೀಟನಾಶಕವನ್ನು ಸಿಂಪಡಿಸಿದರು. ಹೀಗೆ ಸಿಂಪಡಿಸಿದ ಕೀಟನಾಶಕ ಅವರ ಅಲ್ಲಿಯ ಕಾಡಿನ ಜನರ ಗಾಳಿಯನ್ನು ಸೇರಿತು, ಅವರ ನೀರನ್ನು ಸೇರಿತು, ಅವರ ಆಹಾರವನ್ನು ಸೇರಿತು. ಹೀಗಾಗಿ ಈ ಕಾಸರಗೋಡಿನ ಎಂಡೋಸಲ್ಫಾನ್ ಅನ್ನೋ ಒಂದು ಕೀಟನಾಶಕವನ್ನು ಅಲ್ಲಿ ಬಳಕೆ ಮಾಡಿದರು. ಅಲ್ಲಿಯ ದುಷ್ಪರಿಣಾಮಗಳು ಈ ಜನರಲ್ಲಿ ಅತಿ ಹೆಚ್ಚಾಗಿ ಕಂಡುಬಂದವು. ಇದರ ಕುರಿತು ತಾವೆಲ್ಲ ಪೇಪರಲ್ಲಿ ಟಿ ವಿಯಲ್ಲಿ ತುಂಬ ಓದಿರ್ತೀರ. ಇಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಬುದ್ಧಿಮಾಂದ್ಯರ ಹುಟ್ಟಿದರು. ಇಲ್ಲಿ ನೋಡಿ, ಈ ಚಿತ್ರ ನೀವು ನೋಡ್ತಾ ಇದ್ದೀರ, ಪೂರ್ತಿ ಮನೆಯಲ್ಲಿ ಪೂರ್ತಿ ಕುಟುಂಬ, ಸಂಪೂರ್ಣ ಕುಟುಂಬ, ಇವರ ಬುದ್ಧಿಮಾಂದ್ಯ ಕುಟುಂಬ ಇಲ್ಲಿ ಇದೆ ಈ ಚಿತ್ರದಲ್ಲಿ. ನೋಡಿ, ಬುದ್ಧಿಮಾಂದ್ಯ ಮಗು, ಬುದ್ಧಿಮಾಂದ್ಯರು. ನೋಡಿ, ಹೆಲಿಕಾಪ್ಟರ್ ಮೂಲಕ ಕೀಟನಾಶಕ ಸಿಂಪಡಿಸಿದೆ ಹೇಗೆ ಅಂತ ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಿದೆ. ಪಕ್ಕದಲ್ಲಿ ಒಬ್ಬ ಮಹಿಳೆ ಇದ್ದಾಳೆ, ಅವಳು ಗರ್ಭಿಣಿ ಇದ್ದಾಳೆ. ಅವಳು ತನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗು ಎಷ್ಟು ದೊಡ್ಡದಿದೆ ಅಂತ ನೋಡ್ತಾ ಇದ್ದಾಳೆ. ಯಾಕೆಂದರೆ ಕೀಟನಾಶಕಗಳ ಪ್ರಭಾವಕ್ಕೆ ಸಿಲುಕಿ ಆ ಮಗುವಿನ ಬೆಳವಣಿಗೆ ಕುಗ್ಗುತ್ತೆ ಅನ್ನೋದು ಅವಳಿಗೆ ಗೊತ್ತಿದೆ. ಈ ರೀತಿ ಕೀಟನಾಶಕಗಳು ಪ್ರಾಣಿಗಳ ದೇಹವನ್ನು ಕೂಡ ಸೇರ್ತಾವು. ಈ ಪ್ರಾಣಿಗಳ ದೇಹದ ನಾನ್ ವೆಜಿಟೇರಿಯನ್ ಅಂದರೆ ಸಸ್ಯಾಹಾರಿಗಳಿಗಿಂತ ಮಾಂಸಾಹಾರವನ್ನು ಸೇವಿಸುವವರು ಸುಮಾರು 14 ಪಟ್ಟು ಹೆಚ್ಚು ಕೀಟನಾಶಕಗಳಿಗೆ ಅವರು ಕೀಟನಾಶಕಗಳನ್ನು ಅವರು ಸೇವಿಸ್ತಾರೆ. ಈ ಸಸ್ಯಾಹಾರದ ಮೂಲಕ ಕೀಟನಾಶಕ ಸೇರುತ್ತೆ, ಮಾಂಸಾಹಾರಕ್ಕೆ ಯಾಕೆ ಹೆಚ್ಚು ಕೀಟನಾಶಕ ಸೇರುತ್ತೆ ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಂಬಿಡೋಣ. ಈ ಮಾಂಸಾಹಾರವನ್ನು ತಾವು ಯಾರಾದ್ರೂ ಕೊಂಡುಕೊಳ್ಳಲಿಕ್ಕೆ ಅಂಗಡಿಗೆ ಹೋಗಿದರೆ ಅಲ್ಲಿಗೆ ತಾವು ಗಮನಿಸಿರ್ಬೋದು, ಅಲ್ಲಿಯ ಯಾವುದೇ ಒಂದೇ ಒಂದು ನೊಣ, ಸೊಳ್ಳೆ, ಈ ಗುಂಗಾಡು ಈ ಥರದ್ದು ಯಾವೂ ಆ ಅಂಗಡಿಯಲ್ಲಿ ನಿಮಗೆ ಕಂಡುಬರಲ್ಲ. ಯಾಕೆ ಕಂಡುಬರಲ್ಲ? ಒಂದು ಮಾಂಸವನ್ನು ರಸ್ತೆಯಲ್ಲಿ ಎಸ್ತರೆ ತಕ್ಷಣ ಈ ಹುಳು ಹುಪ್ಪುಡಿಗಳು ಅದಕ್ಕೆ ಮುತ್ಕೊಂಡ್ಬಿಡ್ತಾವೆ. ಆದರೆ ಈ ಅಂಗಡಿಯಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಮಾಂಸವನ್ನು ಮಾರ್ತಾ ಇರ್ತಾರೆ, ಆದರೂ ಸಹಿತ ಒಂದೇ ಒಂದು ಕ್ರಿಮಿ ಕೀಟ ಹತ್ತಿರ ಬರಲ್ಲ. ಯಾಕೆ ಅಂತಂತಂದರೆ ಈ ಮಾಂಸಕ್ಕೆ ಅಂಗಡಿಗಳಲ್ಲಿ ಸ್ಪ್ರೇ ಮಾಡಿರ್ತಾರೆ, ಕೀಟನಾಶಕವನ್ನೇ ಅದರಲ್ಲಿಗೆ ಡೈರೆಕ್ಟಾಗಿ ಸ್ಪ್ರೇ ಮಾಡಿರ್ತಾರೆ. ಹೀಗೆ ಸ್ಪ್ರೇ ಮಾಡೋದ್ರಿಂದಾಗಿ ಅವಕ್ಕೆ ಗೊತ್ತಿದೆ, ಈ ಕ್ರಿಮಿ ಕೀಟಗಳಿಗೆ, ಗುಂಗಾಡುಗಳಿಗೆ, ನೊಣಗಳಿಗೆ, ಸೊಳ್ಳೆಗಳಿಗೆ ಗೊತ್ತಿದೆ ಅಲ್ಲಿ ಹತ್ತಿರ ಬಂದರೆ ತಾವು ಸತ್ತೋಗ್ತೀವಿ ಅಂತ. ಹೀಗಾಗಿ ಎಷ್ಟು ಪ್ರಮಾಣದಲ್ಲಿ ಸಿಂಪಡಣೆ ಮಾಡಿರ್ತಾರೆ ಅಂತಂದರೆ ಅವು ಈ ಅಂಗಡಿ ಹತ್ತಿರಕ್ಕೆ ಸಹಿತ ಸುಳಿಯೋದಿಲ್ಲ. ಈ ರೀತಿ ಮಾಂಸಕ್ಕೆ ಕೀಟನಾಶಕವನ್ನು ಸಿಂಪಡಣೆ ಮಾಡಿದಾಗ ಅದು ಎಲ್ಲಿ ಹೋಗುತ್ತೆ ಅಂತಂದರೆ ಅದು ಡೀಪಾಗಿ ಆಳವಾಗಿ ಆ ಮಾಂಸದೊಳಗಡೆ ಇಳಿಯುತ್ತೆ ಕೀಟನಾಶಕ. ಈ ಕೀಟನಾಶಕವನ್ನು ಅಂಗಡಿಯಿಂದ ತಗೊಂಡು ಬರ್ತಾರೆ, ಅದನ್ನು ತೊಳೀತಾರೆ, ಎಷ್ಟೋ ಜನ ತೊಳೆದು ಬಿಟ್ಟು ಬೇಯಿಸ್ಕೊಂಡು ತಿಂತಾರೆ. ಅಂದರೆ ತೊಳೆದ ತಕ್ಷಣ ಕೀಟನಾಶಕ ಹೊರಟೋಗಿರುತ್ತೆ ಅಂತ ಅವ್ರ ಲೆಕ್ಕ ಅಷ್ಟೆ, ಅವ್ರ ವಿಚಾರ ಅದು. ಆದರೆ ಖಂಡಿತವಾಗಲೂ ಅದು ಹೋಗಿರಲ್ಲ, ಯಾಕೆಂದರೆ ಕೀಟನಾಶಕ ಕೊಬ್ಬುಯುಕ್ತ ಆಗಿರುತ್ತೆ. ಅದೇ ರೀತಿ ಮಾಂಸ ಕೂಡ ಕೊಬ್ಬುಯುಕ್ತ, ಇವರಿಬ್ಬರು ಫ್ರೆಂಡ್ಸು, ಹೀಗಾಗಿ ಗಟ್ಟಿಯಾಗಿ ಅಂಟ್ಕೊಂಡ್ಬಿಡುತ್ತೆ ಕೀಟನಾಶಕ ಆಳವಾಗಿ ಆ ಕೊಬ್ಬು ಮಾಂಸದಲ್ಲಿ ಒಳಗೆ ಹೋಗುತ್ತೆ, ಅದನ್ನು ಹೊರಗೆ ತರಲಿಕ್ಕೆ ಆಗಲ್ಲ. ಹೀಗಾಗಿ ಬೇಯಿಸಿದಾಗ ಕೂಡ ಅದು ಕೀಟನಾಶಕ ಹಾಳಾಗೋದಿಲ್ಲ, ಹೀಗಾಗಿ ಅದು ಹಾಗೇ ಇರುತ್ತೆ. ಹೀಗೆ ನಾನ್ ವೆಜಿಟೇರಿಯನ್ಸ್ ಯಾರಿದ್ದೀರಾ, ಅವರು ಹೆಚ್ಚು ಪ್ರಮಾಣದ ಕೀಟನಾಶಕಗಳನ್ನು ಅವರು ಸೇವಿಸ್ತಾರೆ. ಹೀಗಾಗಿ ಅವರು
ಈ ಆರೋಗ್ಯದ ದುಷ್ಪರಿಣಾಮಗಳಿಗೆ ಅವರು ಹೆಚ್ಚು ತುತ್ತಾಗ್ತಾರೆ. ಅದಕ್ಕೆ ಇಡೀ ಜಗತ್ತು ಇವತ್ತು ಸಸ್ಯಾಹಾರದ ಕಡೆಗೆ ಹೊರಟಿದೆ. ಅದಕ್ಕೆ ಕಾರಣ ಈ ಕೀಟನಾಶಕಗಳು ಕೂಡ. ಇನ್ನು ನಾನ್ ವೆಜಿಟೇರಿಯನ್ನು ನಾವು ಮಾಂಸವನ್ನು ನಾವು ತಿನ್ನಲೇಬೇಕು ಅಂತ ಕೆಲವು ಜನ ಹೇಳ್ತಾರೆ. ಕೀಟನಾಶಕ ಬೇಡ ನಮಗೆ, ಆದರೆ ಮಾಂಸ ತಿನ್ನಬೇಕು. ಏನು ಮಾಡಬೇಕು ಅಂತೇಳಿ ಕೆಲವು ಜನ ನನಗೆ ಕೇಳ್ತಾರೆ. ಕೊಡೋ ಸಲಹೆ ಒಂದೇ, ಅದೇನು ಅಂತಂದರೆ ನೀವು ಸ್ವತಃ ಕೋಳಿ ಬೆಳೆಸಿ, ಕುರಿ ಬೆಳೆಸಿ, ಆಮೇಲೆ ನಿಮ್ಮ ಮನೆಯಲ್ಲೇ ಕಟ್ ಮಾಡಿ ಅದನ್ನು ಊಟ ಮಾಡಿ ಖಾಲಿ ಮಾಡಿ. ಆದರೆ ಹೊರಗೆ ಅಂಗಡಿಯಿಂದ ಮಾಂಸವನ್ನು ತರಬೇಡಿ ಅಂತ. ಇದು ನನ್ನ ಮಾಂಸಾಹಾರಿಗಳಿಗೆ ನನ್ನ ಸಲಹೆ. ಆದರೆ ಮಾಂಸಾಹಾರವನ್ನು ಸಂಪೂರ್ಣವಾಗಿ ಬಿಟ್ಟರೆ ಮಾತ್ರ ಅವರ ಆರೋಗ್ಯ ಚೆನ್ನಾಗಿರುತ್ತೆ. ಈ ಮಾಂಸಾಹಾರದ ದುಷ್ಪರಿಣಾಮಗಳು ಕೂಡ ತುಂಬ ಇದೆ. ಅದರ ಬಗ್ಗೆ ನಾವು ಮತ್ತೆ ಮಾತಾಡೋಣ. ಈ ಕಾಸರಗೋಡಿನ ಎಂಡೋಸಲ್ಫಾನ್ ಬಗ್ಗೆ ನಾನು ಈ ಮುಂಚೆ ಹೇಳ್ತಾ ಇದ್ದೆ. ಈ ಚಿತ್ರದಲ್ಲಿ ತೋರಿಸಿದ ಮಕ್ಕಳು ಇವರು ಬುದ್ಧಿಮಾಂದರು. ಎಡಭಾಗದಲ್ಲಿರುವ ಈ ಹುಡುಗ ಅಂತ ನಾವೇನು ಹೇಳ್ತೀವಿ, ಅವನ ವಯಸ್ಸು 23. ಅವನಿಗೆ ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳೆಯಲಿಲ್ಲ, ಮುಖದ ಚೇರೆ ಕೂಡ ಬೆಳೆಯಲಿಲ್ಲ. ಈ ರೀತಿಯ ದುಷ್ಪರಿಣಾಮಗಳು ಎಂಡೋಸಲ್ಫಾನ್ನ ಪ್ರಭಾವದಿಂದಾಗಿ ಕೇರಳದಲ್ಲಿ ನಾವು ಕಂಡುಬಂದವು. ನೋಡಿ, ಇಲ್ಲಿ ಪೂರ್ತಿ ಫ್ಯಾಮಿಲಿ, ಇವರ ಕುಟುಂಬ ಬುದ್ಧಿಮಾಂದ್ಯ ಕುಟುಂಬ ಅಂತೇಳಿ ಹೇಳ್ಬೋದು. ಇದು ಕೂಡ ಎಂಡೋಸಲ್ಫಾನ್ನ ಪ್ರಭಾವಕ್ಕೆ ತುತ್ತಾದವರ ಕುಟುಂಬ. ಈ ಬುದ್ಧಿಮಾಂದರು ಈ ರೀತಿಯ ಪ್ರಭಾವಗಳ ಕುರಿತು ವರದಿಗಳನ್ನೇ ಸಿದ್ಧಪಡಿಸಿದರು, ಸರ್ಕಾರಕ್ಕೆ ಸಲ್ಲಿಸಿದರು. ಇದಕ್ಕೆ ಎಂಡೋಸಲ್ಫಾನೇ ಮುಖ್ಯ ಕಾರಣ, ಅದನ್ನು ಬ್ಯಾನ್ ಮಾಡಿ ಅಂತೇಳಿ. ಆದರೆ ಕೇರಳ ಸರ್ಕಾರ ಅದರ ಕಡೆ ಗಮನವೇ ಹರಿಸಲಿಲ್ಲ. ಈ ರೀತಿ ಜನಸಾಮಾನ್ಯರ ಮೇಲೆ ತಮ್ಮ ಹಣದ ಆಸೆಗಾಗಿ ಮುಂದಿನ ಪೀಳಿಗೆಯ ಮೇಲೆ ತೊಂದರೆಗಳನ್ನು ಮಾಡೋದು ಯಾವ ಸರ್ಕಾರಕ್ಕೂ ಒಳ್ಳೆಯದಲ್ಲ. ಅವರು ಆ ಸರ್ಕಾರಗಳಿಗೆ ಕೂಡ ಕೇಡು ತಪ್ಪಿದ್ದಲ್ಲ. ನೋಡಿ, ಬುದ್ಧಿಮಾಂದರು ಇಲ್ಲಿ ಚಿತ್ರದಲ್ಲಿ ತೋರಿಸಿದೆ ಯಾವ ಭಾಗದಲ್ಲಿ ಇದು ಈ ರೀತಿಯ ದುಷ್ಪರಿಣಾಮ ಆದದ್ದು ಅಂತೇಳಿ. ಇದು ಕೇರಳದಲ್ಲಿ ಆದದ್ದು. ಕೊನೆಗೆ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡು ಎಂಡೋಸಲ್ಫಾನ್ ಕೀಟನಾಶಕವನ್ನು ಬ್ಯಾನ್ ಮಾಡಿದರು. ಅದೇ ರೀತಿ ಹೊಲಗದ್ದೆಗಳಿಗೆ ಈ ಹೆಲಿಕಾಪ್ಟರ್ ಮೂಲಕ ಕೀಟನಾಶಕ ಸಿಂಪಡಿಸಿಯನ್ನು ಮಾಡೋದು ಕೂಡ ಅವರು ನಿಲ್ಲಿಸಿದರು. ಈ ನೋಡಿ, ಈ ಮಗು ಹೇಗಿದೆ, ವಿಚಿತ್ರವಾಗಿದೆ ಮಗು. ಇದರ ಹೆಸರು ಸಾಯಿನಾಭಾ ಅಂತೇಳಿ. ಕೇವಲ 3 ವರ್ಷ ಇದು ಬದುಕ್ತು. ಈ ರೀತಿಯ ಮಕ್ಕಳು ಆ ಭಾಗದಲ್ಲಿ ಕಾಸರಗೋಡಿನ ಸುತ್ತಮುತ್ತ ಹಳ್ಳಿಗಳಲ್ಲಿ, ಕಾಡುಗಳಲ್ಲಿ ಅತ್ಯಂತ ಸುಂದರವಾದ ಪರಿಸರ, ಯಾವುದೇ ಆರಾಮಾಗಿ ಜೀವನ ಮಾಡ್ತಾ ಇದ್ದವರ ಬದುಕಿಗೆ ಬಂದು ಸಿಡಿಲ ರೀತಿ ಈ ಕೀಟನಾಶಕಗಳು ಎರಗಿದವು. ಅದಕ್ಕೆ ಈ ರೀತಿಯ ಸಮಸ್ಯೆಗಳು ನಮ್ಮ ಊರಲ್ಲಿ ಬರಬಾರ್ದು, ನಮ್ಮ ಮಕ್ಕಳು ಈ ರೀತಿ ಹುಟ್ಟಬಾರ್ದು. ನೋಡಿ, ಕೀಟನಾಶಕಗಳನ್ನು ಸಿಂಪಡಿಸಿದಾಗ ನಮ್ಮ ಕೈಗಳು ಹೇಗೆ ಚರ್ಮದ ಮೇಲೆ ದುಷ್ಪರಿಣಾಮಗಳಾಗತ್ತೆ ಅಂತೇಳಿ ಈ ಚಿತ್ರದಲ್ಲಿ ತೋರಿಸಿದೆ. ಕೀಟನಾಶಕಗಳ ದುಷ್ಪರಿಣಾಮಗಳ ಬಗ್ಗೆ ನಾವು ತಿಳಿತಾ, ಈ ಕೀಟನಾಶಕಗಳನ್ನು ಅತಿ ಹೆಚ್ಚಾಗಿ ಬಳಸಿದ ಭಾಗಗಳಲ್ಲಿ ಯಾವ ರೀತಿಯ ಆರೋಗ್ಯದ ತೊಂದರೆಗಳು ಆಗಿದೆ ಅನ್ನೋದನ್ನು ನಾವು ನೋಡಿದರೆ ನಮ್ಮ ಎಚ್ಚರಿಕೆಯ ಗಂಟೆ ಅದು. ನಾವು ಕೂಡ ಇದೇ ರೀತಿಯ ದುಷ್ಪರಿಣಾಮಗಳಿಗೆ ತುತ್ತಾಗ್ತೀವಿ. ಅದಕ್ಕೆ ಇವತ್ತೇ ನಾವು ಸುಧಾರಿಸ್ಬೇಕು ಅನ್ನೋದು ನಮಗೆ ಅರ್ಥ ಆಗತ್ತೆ. ಹೀಗೆ ನಮ್ಮ ದೇಶದಲ್ಲಿ ಕೀಟನಾಶಕಗಳ ದುಷ್ಪರಿಣಾಮಗಳಿಗೆ ಅತಿ ಹೆಚ್ಚಾಗಿ ತುತ್ತಾದ ಒಂದು ಭಾಗ ಕಾಸರಗೋಡು, ಕೇರಳದ ಕಾಸರಗೋಡು. ಬುದ್ಧಿಮಾಂದರ ಸಂಖ್ಯೆ ಇವತ್ತಿಗೂ ನಾವು ಆ ಭಾಗದಲ್ಲಿ ಹೋಗಿ ನೋಡಿದರೆ, ಅಲ್ಲಿ ಹಳ್ಳಿಗಳೆಲ್ಲ ಭೇಟಿ ಕೊಟ್ಟರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಎಂತಹ ಪಾಪಿಗಳು ನಾವು, ಈ ರೀತಿ ನಾವು ಈ ಮಕ್ಕಳ ಭವಿಷ್ಯವನ್ನು ನಾವು ಹಾಳು ಮಾಡಿದೆವಲ್ಲ ಅಂತೇಳಿ ತುಂಬ ಕೆಟ್ಟ ಮನಸ್ಸು ನೋಯುತ್ತೆ. ಇನ್ನೊಂದು ಭಾಗ, ಇದೇ ರೀತಿ ಕೀಟನಾಶಕಗಳ ದುಷ್ಪರಿಣಾಮಗಳಿಗೆ ತುತ್ತಾದ ಇನ್ನೊಂದು ಭಾಗ, ಭಾರತದ ಇನ್ನೊಂದು ಭಾಗ ಅಂತಂದರೆ ಪಂಜಾಬ್. ಈ ಪಂಜಾಬಿನ ಕಥೆಯನ್ನು ನಾವು ನಾಳೆ ನೋಡೋಣ. ಕೀಟನಾಶಕಗಳು ಎಷ್ಟು ಕೆಟ್ಟದ್ದು, ಅವುಗಳಿಂದಾಗಿ ನಮ್ಮ ಆರೋಗ್ಯ ಹೇಗೆ ಹಾಳಾಗುತ್ತೆ, ನಮ್ಮ ಜೀವನ, ನಮ್ಮ ಸಂತತಿ, ನಮ್ಮ ನಾಡು ಹೇಗೆ ಹಾಳಾಗುತ್ತೆ ಅಂತ ಅನ್ನೋದನ್ನು ನಾವು ಈ ಬಸವ ಟಿವಿಯ ಈ ಕಾರ್ಯಕ್ರಮದ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಕಾರ್ಯಕ್ರಮವನ್ನು ಬರೀ ನೋಡೋದಷ್ಟೇ ಅಲ್ಲ, ದಯವಿಟ್ಟು ಈ ಕುರಿತು ವಿಚಾರಗಳನ್ನು ಹಂಚಿಕೊಳ್ಬೇಕು.
ಇತರರಿಗೆ ಕೂಡ ಈ ಕಾರ್ಯಕ್ರಮದ ಕುರಿತು ತಿಳಿಸಿ ಅವರನ್ನು ನೋಡಲಿಕ್ಕೆ ಪ್ರೇರೇಪಿಸಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ವಿರಾಮವನ್ನು ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.